ಸಂಕಲ್ಪ ಅದೇ ಏನ್ ಸಂಕಲ್ಪ ಇಲ್ಲ ಯಾವ್ದ್ರ ಬಗ್ಗೆ ಸಂಕಲ್ಪ ಮೂರು ವರ್ಷ ಅವ್ರದೇ ಇದೆ ಅಲ್ರಿ ಇನ್ನೂ ಸಂಕಲ್ಪದಲ್ಲೇ ಇದ್ದಾರೆ ಅವರು ಈ ಇಷ್ಟೊತ್ತಿಗೆ ನಾವು ಇಷ್ಟು ಇಷ್ಟ ಬೆನಿವಿ ಇಷ್ಟ ಇಷ್ಟು ಒಳ್ಳೆ ಯೋಜನೆ ಕೊಟ್ಟಿದೀವಿ ಈ ಯೋಜನೆಗಳಿಂದ ಇಷ್ಟು ಜನ ಫಲಾನುಭವಿಗಳಿದೀವಿ ಇದಾರೆ ಅವರಿಗೆಲ್ಲ ಸೇರಿಸಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಇನ್ನೂ ಸಂಕಲ್ಪದಲ್ಲೇ ಇದ್ದಾರೆ ಇವ್ರು ಅಂದ್ರೆ ಎಂಟು ವರ್ಷ ಮೋದಿ ಮಾಡಿದ್ದೇನಿಲ್ಲ ಮೂರು ವರ್ಷ ಇವ್ರು ಮಾಡಿದ್ದೇನಿಲ್ಲ ಅಂತ ಮೂರು ವರ್ಷ ಇವ್ರು ಮಾಡಿದ್ದೇನಿಲ್ಲ ಅಂತ ಅದೇ ಅಲ್ವಾ ಸಂಕಲ್ಪ ಅಂದರೆ ಏನರ್ಥ ಮುಂದೆ ಏನು ಮಾಡಬಹುದು ಅಂತ ಮುಂದೆ ಇವರು ಅಧಿಕಾರಕ್ಕೆ ಬರೋದಿಲ್ಲ ಅದಕ್ಕೆ ಸಂಕಲ್ಪ ಅಂತಲೇ ಇಟ್ಕೋಬೇಕು ನಾವು ಅಷ್ಟೇ ಜೋಡೋ ಯಾತ್ರೆ ನೋಡಿ ಇವ್ರೆ ಏನೇ ಮಾಡ್ಕೊಳ್ಳಿ ಭಾರತ್ ಜೋಡೋ ಅದು ಭಾಳ ಸ್ಪೆಸಿಫಿಕ್ ಆಗಿ ಮೂರ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಸಂವಿಧಾನ ಉಳಿಸೋದು ಕೋಮ ಸೌಹಾರ್ದತೆ ಉಳಿಸೋದು ನಿರುದ್ಯೋಗ ಮತ್ತು ಭ್ರಷ್ಟಾಚಾರದ ವಿರುದ್ಧ ಇರೋದು ಆರ್ಥಿಕ ಅಸಮಾನತೆಯ ವಿರುದ್ಧ ಇರುತ್ತೆ ಇದ್ರ ಇದನ್ನ ಪ್ರತಿಯೊಬ್ಬ ನಾಗರಿಕ ಇವಾಗ ಅನುಭವಿಸ್ತಾ ಇದ್ದಾನೆ ಕಳೆದ ಎಂಟು ವರ್ಷದಿಂದ ಹತ್ತು ವರ್ಷದಿಂದ ಸೊ ಆದ್ರಿಂದ ಇದಕ್ಕೆ ಇದನ್ನೇ ನಾವು ಮುಂದುವರಿಸ್ತೀವಿ ಭಾರತ್ ಜೋಡೋ ಯಾತ್ರೆ ಏನಿದೆ ಇದನ್ನ ನಮ್ಮ ಸಮಾಜವನ್ನು ಕಟ್ಟುವಂತ ಒಂದು ಅಭಿಯಾನ ಇದೆ ಇದನ್ನ ನಾವು ಮಾಡೇ ಮಾಡ್ತೀವಿ ವಿಸ್ತಾರ ನ್ಯೂಸ್ ನಿಖರ ಜನಪರ